ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್ ನಾವೀಗ 12 ಎಕರೆ ತೆಂಗಿನ ತೋಟ ನೋಡೋಣ ನೋಡಿ ಇದು ಎಂಟ್ರೆನ್ಸು ಇದು ಥಾರ್ ರೋಡಿಂದ ಒಂದು 300 ಮೀಟರ್ ಒಳಗಡೆ ಆಗುತ್ತೆ ಸಬ್ ರೋಡ್ ಇದೆ ಸಬ್ ಮಣ್ ರೋಡು ರೋಡ್ ಅಪ್ರೋಚ್ ಚೆನ್ನಾಗಿದೆ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ಇದು ರೋಡು ಥಾರ್ ರೋಡಿಂದ ಒಂದು 300 ಮೀಟರ್ ಆಗುತ್ತೆ ಅಷ್ಟೇ ಒಳ್ಳೆ ರೋಡ್ ಅಪ್ರೋಚ್ ಇದೆ ಒಳಗಡೆ ಹೋಗೋಣ ಈಗ ನೋಡಿ ಗೇಟು ಒಳಗಡೆ ಹೋಗ್ತೀವಿ ಇದರಲ್ಲಿ ಒಂದು 650 ತೆಂಗಿನ ಮರ ಇದೆ ಎರಡು ಬೋರ್ ಇದೆ ಒಳ್ಳೆ ನೀರಿದೆ ಎಲ್ಲ ಪೈಪ್ ಲೈನ್ ಮಾಡಿ ಡ್ರಿಪ್ ಮಾಡಿದ್ದಾರೆ 1000 ಟೀಕ್ ಮರಗಳಿದೆ ಮತ್ತು ಮಾವು ಹಾಕಿದ್ದಾರೆ ಮಧ್ಯ ಮಧ್ಯ ಮತ್ತು ಬೆಟ್ಟದ ನೆಲ್ಲಿಕಾಯನ್ನು ಸಹ ಇದೆ ಇದರಲ್ಲಿ ನೋಡಿ ಸ್ವಲ್ಪ ಮೈಂಟೈನ್ ಮಾಡಬೇಕು ಇನ್ನು ಸ್ವಲ್ಪ ಚೆನ್ನಾಗಿ ಮೈಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತೋಟ ಒಂದು ಫಾರ್ಮ್ ಹೌಸ್ ಇದೆ ಎರಡು ಬೋರ್ ಇದೆ ತೋಟ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕೆಂಪು ಮಣ್ಣು ಪ್ಯೂರ್ ಕೆಂಪು ಮಣ್ಣು ಇದು ಬ್ಯಾಂಗ್ಳೂರಿಂದ 160 ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ 40 ಕಿಲೋಮೀಟ್ರ್ ಆಗುತ್ತೆ ನರಸೀಪುರ ಕಡೆಗೆ ಇದು ಫಾರ್ಮ್ ಹೌಸು ಪೂರ ತೆಂಗು ಸಾಲು ಒಂದೇ ಸಾಲಲ್ಲಿ ಹಾಕಿದೆ ನೋಡಿ ತುಂಬ ಚೆನ್ನಾಗಿದೆ ತೋಟ ಮುಂದೆ ಹೋಗೋಣ ಇದರಲ್ಲಿ ಬಾರ್ಡ್ರಲ್ಲಿ ಟೀಕ್ ಹಾಕಿದ್ದಾರೆ ಮತ್ತು ಒಂದು 2 ಎಕರೆ ಪೂರ ಟೀಕ್ ಇದೆ ಹಿಂದ್ಗಡೆ ಅದಲ್ಲ ಮಾವಿದೆ ಎಲ್ಲ ಫಲ ಕೊಡ್ತಾ ಇದೆ ತೆಂಗಿನ ಮರಗಳು ಇನ್ನೂ ನೀಟಾಗಿ ಮೈಂಟೈನ್ ಮಾಡಬೇಕು ಸ್ನೇಹಿತರೆ ಜನರಲ್ ಪ್ರಾಪರ್ಟಿ ತೋಟ ಸುತ್ತ ಫೆನ್ಸಿಂಗ್ ಇದೆ ಲೊಕೇಶನ್ ಕೂಡ ಚೆನ್ನಾಗಿದೆ ಹಾಗೆ ಮುಂದೆ ಹೋಗೋಣ ನೋಡಿ ಅದರ ಸಾಲು ತೆಂಗಿನ ಮರಗಳ ಸಾಲು ನೀಟಾಗಿದೆ ಪೇಪರ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸಿಂಗಲ್ ಓನರ್ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಇದೆ ಮಾವಿನ ಮರ ಅದು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಮರಗಳು ಸಹ ಇದೆ ಒಳಗಡೆ ಹೋದಂಗೆ ಬೇಗ ಬನ್ನಿ ಸ್ನೇಹಿತರೆ ನೋಡಿ ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಫಾರ್ಮ್ ಹೌಸ್ ಇದು ಒಂದು ಸ್ಮಾಲ್ ಆಗಿದೆ ಮಣ್ಣು ಯಾವುದೇ ರೀತಿಯಾದ ಬೆಳೆ ಹಾಕೋದಕ್ಕೆ ಸೂಕ್ತವಾಗಿದೆ ನೀವು ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡ್ಮೇಲೆ ನಿಮಗೆ ಲೋನ್ ಸಹ ಸಿಗುತ್ತೆ ಬ್ಯಾಂಕ್ಗಳಲ್ಲಿ ಕೋಆಪರೇಟಿವ್ ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕ್ ಮತ್ತು ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ನೀವು ಇದರಲ್ಲಿ ಬಾಳೆ ಹಾಕ್ಬೋದು ಜೋಳ ಹಾಕ್ಬೋದು ಅರಿಶಿನ ಹಾಕ್ಬೋದು ಮಲ್ಟಿ ಕ್ರಾಪ್ಸ್ ಅಂತೀವಲ್ಲ ಆ ಥರ ಯಾವ ಕ್ರಾಪ್ ಬೇಕಾದರೂ ಹಾಕೋಬೋದು ಆರ್ಗಾನಿಕ್ ಆಗಿ ಮಾಡೋಕ್ಕೂ ಸಹ ಸೂಕ್ತವಾಗಿದೆ ನ್ಯಾಚುರಲ್ ಅಗ್ರಿಕಲ್ಚರ್ ಸಹ ಮಾಡ್ಬೋದು ತಾವು ಪರಂಗಿ ಹಾಕ್ಬೋದು ಮಧ್ಯ ಇದೆಲ್ಲ ಟೀಕ್ ಮರಗಳು ಹಾಗೆ ಮುಂದೆ ಹೋದರೆ ಬೆಟ್ಟದ ನೆಲ್ಲಿಕಾಯಿ ಮರಗಳು ಸಹ ಇದೆ ಮಣ್ಣು ಅಷ್ಟೇ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮಾವಿನ ಮರ ಇದು
ಬೋರಲ್ಲಿ ಎರಡು ಬೋರ್ ಇದೆ, ಒಳ್ಳೆ ವಾಟರ್ ಸೋರ್ಸ್ ಇದೆ. ಎರಡೇ ಬೋರಲ್ಲಿ ಇಷ್ಟು ದೊಡ್ಡ ತೋಟನೂ ಮೇಂಟೈನ್ ಮಾಡ್ತಾಯಿದ್ದಾರೆ ಅವರು. ಅಂದರೆ ನೀರು ತುಂಬ ಚೆನ್ನಾಗಿದೆ ಅಂತ ಅರ್ಥ. ಮಾವಿನ ಮರ ಇದು, ತುಂಬ ತಂಪಾದ ವಾತಾವರಣ ಇದೆ. ಇದೆಲ್ಲ ಬೆಟ್ಟದ ನೆಲ್ಲಿಕಾಯಿ ಮರ, ಎದುರುಗಡೆ ಕಾಣಿಸ್ತಿದ್ದಿಲ್ಲ. ಅದು ಟ್ರ್ಯಾಕ್ಟರಲ್ಲಿ ಇಟ್ಕೊಂಡಿದ್ದಾರೆ. ನೋಡಿ ಎದುರುಗಡೆ ಕಾಣ್ತಿದೆಯಲ್ಲ, ಇದು ಬೆಟ್ಟದ ನೆಲ್ಲಿಕಾಯಿ ಮರ. ಈಗ ಮಣ್ಣು ನೋಡೋಣ. ನೋಡಿ ಟ್ರ್ಯಾಕ್ಟರಲ್ಲಿ ಉತ್ತಿದ್ದಾರೆ. ಮಣ್ಣು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ತುಂಬ ಚೆನ್ನಾಗಿದೆ ಮಣ್ಣು. ಹಿಂಗೆ ಹೊರಗಡೆ ಹೋಗ್ತಾ ಹೋಗ್ತಾ ಮರಗಳು ಸಹ ಇನ್ನೂ ಹೆಚ್ಚಾಗುತ್ತೆ. ಸ್ನೇಹಿತರೆ ಪೂರ ತೋಟ ಪೂರ ಕಾಣಿಸ್ತಾ ಇದೆ. ಸುತ್ತ ಫೆನ್ಸಿಂಗ್ ಇದೆ. ಇದು ಕೂಡ ಬೆಟ್ಟದ ನೆಲ್ಲಿಕಾಯಿ ಮರ. ಕೃಷಿ ಮಾಡೋದಕ್ಕೆ ಸೂಕ್ತವಾದಂಥ ಜಾಗ. ನೋಡಿ ಈಗ ಮಣ್ಣು ನೋಡಿ, ಅಲ್ಲಿ ಟ್ರ್ಯಾಕ್ಟರ್ ಬಿಟ್ಟಿದ್ದಾರೆ, ಅದರಿಂದ ಮಣ್ಣು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಪ್ಯೂರ್ ರೆಡ್ ಸಾಯಿಲ್ ಅಂದರೆ ಮಣ್ಣು ಅಷ್ಟು ಚೆನ್ನಾಗಿದೆ, ಕೆಂಪು ಮಣ್ಣು. ತೋಟ ತುಂಬ ಚೆನ್ನಾಗಿದೆ. ಹಾಗೆ ಮುಂದೆ ಹೋಗೋಣ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಮರಗಳು ಜಾಸ್ತಿ ಕಾಣುತ್ತೆ ನೋಡಿ. ನೋಡಿ ಮಣ್ಣು ನೋಡಿ, ಅದು ಯಾಕಂಗೆ ಕಾಣಿಸ್ತಿದೆ ಅಂದರೆ ಟ್ರ್ಯಾಕ್ಟ್ರು ಬಿಟ್ಟಿದ್ದಾರೆ, ಅಲ್ಲಿ ಉತ್ತಿದ್ದಾರೆ, ಅದರಿಂದ ಕಾಣಿಸ್ತಾ ಇದೆ ಮಣ್ಣು. ರೆಡ್ ಮಣ್ಣು, ರೆಡ್ ಸಾಯಿಲ್. ಜನರಲ್ ಪ್ರಾಪರ್ಟಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುರಭಿ ಪ್ರಾಪರ್ಟೀಸ್. ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಈ ಇದೆಲ್ಲ ಇನ್ನೂ ಸ್ವಲ್ಪ ಮೇಂಟೈನ್ ಮಾಡಬೇಕು ಚೆನ್ನಾಗಿ. ಅದಕ್ಕೆ ಗೊಬ್ಬರ, ಉಪ್ಪು ಈ ಥರ ಎಲ್ಲ ಕೊಟ್ಟು ಅದನ್ನು ಪೋಷಣೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬೆಳೆ ಬರುತ್ತೆ ಇದರಲ್ಲಿ, ತೆಂಗಿನ ತೆಂಗು ಬೆಳೆ. ಹಾಗೆ ಹೋಗೋಣ. ನೋಡಿ ಇಲ್ಲೆಲ್ಲ ಉತ್ತಿದ್ದಾರೆ. ಇದು ಮೈಸೂರಿಂದ 42 ಕಿಲೋಮೀಟ್ರ್ ಆಗುತ್ತೆ, ಬ್ಯಾಂಗ್ಳೂರಿಂದ 160 ಕಿಲೋಮೀಟ್ರ್ ಆಗುತ್ತೆ ಟುವರ್ಡ್ಸ್ ನರಸೀಪುರ. ನರಸೀಪುರದಿಂದ 12 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿವರೆಗೆ ತೆಂಗಿದೆ. ಇನ್ನು ಮುಂದೆ ಹೋದಂಗೆ ಟೀಕ್ ಮರಗಳು ಬರುತ್ತೆ. ಈ ಒಂದು 2-2.5 ಎಕರೆ ಅಷ್ಟು ಪೂರ ಟೀಕ್ ಮರಗಳು ಹಾಕಿದ್ದಾರೆ. ನೋಡಿ ಮಣ್ಣು ತುಂಬ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಬ್ಯೂಟಿಫುಲ್ ಸಾಯಿಲ್. ನೋಡಿ ಇದೆಲ್ಲ ಪೂರ 2 ಎಕರೆಯಲ್ಲಿ ಟೀಕ್ ಮರಗಳು ಹಾಕಿದ್ದಾರೆ. ಓವರಾಲ್ ನಿಮಗೆ 1000 ಟೀಕ್ ಮರಗಳ ಮೇಲೆ ಇರಬಹುದು. ಹಾಗೇ ಮುಂದೆ ಹೋದರೆ ಎಂಡ್ ಬರುತ್ತೆ, ಅಲ್ಲೂ ಕೂಡ ಫೆನ್ಸಿಂಗ್ ಇದೆ. ಹಿಂದೆ ಈ ಕಡೆಗೂ ಫೆನ್ಸಿಂಗ್ ಇದೆ. ಅಕ್ಕಪಕ್ಕನೂ ಸಹ ಬೆಳೆ ಹಾಕಿ ವ್ಯವಸಾಯ ಮಾಡ್ತಾಯಿದ್ದಾರೆ ಅಕ್ಕಪಕ್ಕ ರೈತರು. ಈ ಕಡೆಗೆ ಹೋದರೆ ಒಂದು ತೆಂಗಿನ ಮರ ಇದೆ, ತೆಂಗಿನ ತೋಟ ಮತ್ತು ಮಾವಿನ ತೋಟ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ನೋಡಿ ಇದು ತೆಂಗು ಮಾವು ಇದೆಲ್ಲ ಪಕ್ಕದ ತೋಟ, ತುಂಬ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ಮಣ್ಣು ನೋಡಿ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್. ಇದೆಲ್ಲ ಪೂರ ಟೀಕ್ ಮರಗಳ ತೋಟ. ಒಂದು 2-2.5 ಎಕರೆ ಅಷ್ಟು ಟೀಕ್ ಹಾಕಿದ್ದಾರೆ. ಒಟ್ಟು 650 ತೆಂಗು, 1000 ಟೀಕ್ ಅಂತ ಹೇಳಿದ್ದಾರೆ. ಇನ್ನೂ ಜಾಸ್ತಿನೇ ಇರಬಹುದು. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನಾನು ನಿಮ್ಮ ಸುಬ್ರಹ್ಮಣ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುರಭಿ ಪ್ರಾಪರ್ಟೀಸ್.
ನಿಮ್ಮ ಎಲ್ಲ ಸ್ನೇಹಿತರಿಗೂ ಹೇಳಿ, ಯಾರಿಗೆಲ್ಲ ಕೃಷಿ ಭೂಮಿ ಖರೀದಿ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆಲ್ಲ ಹೇಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಹಲೋ ವ್ಯೂವರ್ಸ್, ಐ ಆಮ್ ಯುವರ್ ಸುಬ್ರಹ್ಮಣ್ಯ. ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್. ದಿಸ್ ಇಸ್ 12-acre ಕೋಕೋನಟ್ ಫಾರ್ಮ್ ಆ್ಯಂಡ್ ಇಟ್ ಇನ್ಕ್ಲೂಡ್ಸ್ 650 ಕೋಕೋನಟ್ ಟ್ರೀಸ್ ಆ್ಯಂಡ್ 1000 ಟೀಕ್ ಟ್ರೀಸ್ ಇನ್ ಬಿಟ್ವೀನ್ ಮ್ಯಾಂಗೋ ಆ್ಯಂಡ್ ಸಮ್ ಅದರ್ ಟ್ರೀಸ್ ಆಲ್ಸೋ ಇನ್ ಆ್ಯಂಡ್ ಇನ್ ಫಾರ್ಮ್ ಹೌಸ್ ಲಿಟ್ಲ್ ಬಿಟ್ ಸ್ಮಾಲರ್ ಆ್ಯಂಡ್ ಪ್ಯೂರ್ ರೆಡ್ ಸಾಯಿಲ್ ಇಟ್ ಶುಡ್ ಬಿ ಮೈಂಟೈನ್ ಈವನ್ ಗುಡ್. ಬ್ಯೂಟಿಫುಲ್ ಲೊಕೇಶನ್. ದಿಸ್ ಇಸ್ ದ ಟೀಕ್ ಟ್ರೀಸ್. ಇಟ್ ಶುಡ್ ಬಿ 162 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ 42 ಕಿಲೋಮೀಟರ್ಸ್ ಫ್ರಮ್ ಮೈಸೂರ್ ಟುವರ್ಡ್ಸ್ ಟಿ ನರಸೀಪುರ. ಪ್ಯೂರ್ ರೆಡ್ ಸಾಯಿಲ್. ಯು ಕ್ಯಾನ್ ಗ್ರೋ ಮಲ್ಟಿಪಲ್ ಕ್ರಾಪ್ಸ್ ಹಿಯರ್ ಲೈಕ್ ಬನಾನಾ, ಪಪಾಯ, ಕಾರ್ನ್ಸ್ ಎಕ್ಸೆಟ್ರಾ. ಜನರಲ್ ಪ್ರಾಪರ್ಟಿ ಫ್ರೆಂಡ್ಸ್, ಕ್ಲಿಯರ್ ಡಾಕ್ಯುಮೆಂಟ್ಸ್ ಆ್ಯಂಡ್ ರೆಡಿ ಟು ರಿಜಿಸ್ಟ್ರೇಷನ್. ಲುಕ್ ಅಟ್ ದಟ್ ಸಾಯಿಲ್ ಇಸ್ ವೆರಿ ಗುಡ್ ಫಾರ್ ಕಲ್ಟಿವೇಷನ್ ಆ್ಯಂಡ್ ಯು ಕ್ಯಾನ್ ಗೋ ಆರ್ಗಾನಿಕ್ ಆ್ಯಂಡ್ ನ್ಯಾಚುರಲ್ ಫಾರ್ಮಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಸುರಭಿ ಪ್ರಾಪರ್ಟೀಸ್ ಆ್ಯಂಡ್ ಕಾಲ್ ಫಾರ್ ಮೋರ್ ಡೀಟೇಲ್ಸ್ 9538356699. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್ ಮೀ. ಪ್ಲೀಸ್ ಟೆಲ್ ಯುವರ್ ಫ್ರೆಂಡ್ಸ್ ಆಲ್ಸೋ ಹೂ ಈಸ್ ಇಂಟ್ರೆಸ್ಟೆಡ್ ಟು ಬೈ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಜಸ್ಟ್ 300 ಮೀಟರ್ಸ್ ಮಡ್ ರೋಡ್ ಆ್ಯಂಡ್ ಇಟ್ ಶುಡ್ ಬಿ ಜನರಲ್ ರೋಡ್. ಟೋಟಲಿ ಫೆನ್ಸಿಂಗ್ ಲ್ಯಾಂಡ್. ready to move. thank you for watching this video, viewers. Thank you so much. I am your Subrahmanya.